ಮೈಸೂರಿನಲ್ಲಿ ಸುಮಾರು ಪ್ರವಾಸಿಗರೇ 50 ಲಕ್ಷ ಜನ ಬರ್ತಾರೆ ವರ್ಷಕ್ಕೆ. ಈ ದೊಡ್ಡ ಸಂಖ್ಯೆಯ ಆ ಪ್ರವಾಸಿಗರಿಗೆ ಪ್ರವಾಸಿ ಸ್ನೇಹಿ ವಾತಾವರಣ, ಟೂರಿಸ್ಟ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು. ಹಲವಾರು ಆಲೋಚನೆಗಳನ್ನು ಹಾಗೂ ಈ ಮೈಸೂರಿನಲ್ಲಿದ್ದಾಗ ಸ್ನೇಹಿತರೆಲ್ಲ ಬಂದು ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ದಸರಾ ಟೈಮ್ನಾಗ ಏನರ ಸಣ್ಣ ಪುಟ್ಟ ಘಟನೆ ಆದರೆ ಕಂಪ್ಲೇಂಟ್ ಕೊಡಬೇಕು ಅಂದರೆ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗಲ್ಲ, ಟೂರಿಸ್ಟಿಗೆ ಗೊತ್ತಾಗಲ್ಲ, ಎಲ್ಲೋ ದೂರ ಇರ್ತದೆ ಪೊಲೀಸ್ ಸ್ಟೇಷನ್ನು. ಅದಕ್ಕೆ ಪೊಲೀಸರ ವಿಶೇಷ ವ್ಯವಸ್ಥೆಗಳಾಗಬೇಕು ಅನ್ನೋವಂಥ ಸಲಹೆಗಳನ್ನು ಕೊಟ್ಟರು. ನಾವು ಟೂರಿಸಮ್ ಡಿಪಾರ್ಟ್ಮೆಂಟ್ನವರು ಇನ್ನು ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತನಾಡಬೇಕಾಗಿದೆ. ಟೂರಿಸ್ಟ್ ಪೊಲೀಸ್ ಆ ವ್ಯವಸ್ಥೆಯನ್ನು ಮಾಡಬೇಕಾ, ಅದರ ಅವಶ್ಯಕತೆ ಇದೆ ಅಂಥೇಳಿ ಆ ಆಲೋಚನೆಯನ್ನು ಭಾಳಷ್ಟು ಜನ ನಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೆ. ಈಗ ಟೂರಿಸ್ಟ್ ಒಳಗೆ ಬಂದರು ಅಂದರೆ ಆ ಬರುವಾಗ ಏನು ಎಂಟ್ರಿ ಮಾಡ್ತಾರೆ ಮೈಸೂರನ್ನು, ಆ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲೇ ಒಂದು QR ಕೋಡ್ ಕೊಡಬೇಕು, ಅದೊಂದು ಜನರಲ್ ಪಾಸ್ ಕೊಡಬೇಕು. ದಟ್ ಪಾಸ್ ಶ್ಯಾಲ್ ವರ್ಕ್ ಆ್ಯಸ್ ಪಾಸ್ ಫಾರ್ ಆಲ್ ಎಂಟ್ರೀಸ್. ಸ್ವಲ್ಪ ಕನ್ಸೆಷನ್ ಕೊಡಬೇಕಾಗ್ತದೆ. ಹಿಂದೊಮ್ಮೆ ಈ ರೀತಿಯ ಪ್ರಯತ್ನ ಮಾಡಿದರು, ಆದರೆ ಆವತ್ತಿನ ಸಂದರ್ಭ ಕಾರಣಗಳಿಗಾಗಿ ಅದು ಆಗಲಿಲ್ಲ. ಅಂದರು ಇದನ್ನು ನೋಡಬೇಕು, ವಿಚಾರ ಮಾಡಿರಿ ಅಂಥೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ.